नमस्कार एल्लरिगू कन्नड चेस चानल गे स्वागत सुस्वागत। सो इवत्तिन वीडियोदल्लू सह नावु सिसिलियन डिफेंस ट्रिक्स अन्नु कंटिन्यू माड्ता इद्देवे। सो नीवु पार्ट 1 अन्नु ऑलरेडी चेक माडिदीरा अंत भावस्तेने। अकस्मात् इन्नु चेक माडिल्ल अंत आद्रे मेले काणिस्ता इरुवंत ऐ बटन अन्नु क्लिक माडुवुदर मूलक नीवु आ वीडियोवन्नु नोडबहुदु। सो इवत्तिन वीडियोदल्ली सिसिलियन डिफेंस अल्लि बरुवंत ओंदु अद्भुत ट्रैप बॉबी फिशर ट्रैप अन्नु निमगेल्लरिगू हेळिकोड्ता इद्देने। सो इदरल्लि बरुवंत वेरियेशन्स एनेनु अन्नोदन्न नोडोण। ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಸೊ ನೇರವಾಗಿ ಸಿಸಿಲಿಯನ್ ಡಿಫೆನ್ಸ್ ಅನ್ನು ಸ್ಟಾರ್ಟ್ ಮಾಡೋಣ। ಸೊ E4 ಹಾಗೂ C5। ಸೊ ಸಿಸಿಲಿಯನ್ ಡಿಫೆನ್ಸ್ ಇದೆ ಬೋರ್ಡ್ ಮೇಲೆ, ನಾವು ನೈಟ್ ಟು F3 ಆಡ್ತಾ ಇದ್ದೇವೆ, ಬ್ಲ್ಯಾಕ್ ನೈಟ್ ಟು C6 ಆಡ್ತಾ ಇದೆ। ಸೊ ಎಲ್ಲವೂ ಡೆವಲಪಿಂಗ್ ಮೂವ್ ಹಾಗೂ ಸೆಂಟರ್ ಅನ್ನು ಕಂಟ್ರೋಲ್ ಮಾಡುವಂತ ಮೂವ್। ನಾವು ಈ ಪೊಸಿಷನ್ ಅಲ್ಲಿ ನಮ್ಮ ಡಿ ಪಾನ್ ಅನ್ನು D4 ಗೆ ಪುಶ್ ಮಾಡ್ತಾ ಇದ್ದೇವೆ, ಬ್ಲ್ಯಾಕ್ ತಮ್ಮ ಪಾನ್ ಇಂದ ಡಿ ಪಾನ್ ಅನ್ನು ಕ್ಯಾಪ್ಚರ್ ಮಾಡ್ತಾ ಇದೆ। ನಾವು ಆ ಪಾನ್ ಅನ್ನು ನಮ್ಮ ನೈಟ್ ಇಂದ ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ। ಸೋ ಈ ಪೊಸಿಷನ್ ಅಲ್ಲಿ ನೀವು ತುಂಬಾ ಸಲ ನೋಡಿರ್ತೀರಾ, ಬ್ಲ್ಯಾಕ್ ತಮ್ಮ ಈ ಪಾನ್ ಅನ್ನು E6 ಗೆ ಆಡುತ್ತೆ। ಆದರೆ ನಾವು ಇವತ್ತು ತೋರಿಸ್ತಾ ಇರುವಂತ ವೇರಿಯೇಷನ್, ಬ್ಲ್ಯಾಕ್ ತಮ್ಮ ಜಿ ಪಾನ್ ಅನ್ನು G6 ಗೆ ಆಡುವಂತದ್ದು। ಸೋ ಈ ಪೊಸಿಷನ್ ಅನ್ನು ಎಕ್ಸಿಲರೇಟೆಡ್ ಡ್ರ್ಯಾಗನ್ ವೇರಿಯೇಷನ್ ಅಂತ ಹೇಳ್ತೇವೆ। ಯಾಕಂತಂದ್ರೆ ನೆಕ್ಸ್ಟ್ ಮೂವ್ ಅಲ್ಲಿ ಬ್ಲ್ಯಾಕ್ ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ ಅನ್ನು G7 ಗೆ ತರುತ್ತೆ, ಹಾಗೂ ಅದ್ಭುತವಾದಂತ ಒಂದು ಡಯಾಗನಲ್ ಅನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ ಅಂತಾನೆ ಹೇಳ್ಬೋದು। ಆಲ್ರೆಡಿ ಈ ಡಯಾಗನಲ್ ಆಲ್ಮೋಸ್ಟ್ ಓಪನ್ ಆಗಿದೆ ಅಂತಾನೆ ಹೇಳ್ಬೋದು। ಸೊ ನಾವು ಈ ಪೊಸಿಷನ್ ಅಲ್ಲಿ ನಮ್ಮ ನೈಟ್ ಅನ್ನು C3 ಆಡ್ತಾ ಇದ್ದೇವೆ, ಸೆಂಟರ್ ಅನ್ನು ಕಂಟ್ರೋಲ್ ಮಾಡ್ತಾ ಇದ್ದೇವೆ, ಹಾಗೂ E4 ಪಾನ್ ಅನ್ನು ಸಹ ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ। ಸೊ ಬ್ಲ್ಯಾಕ್ ತಮ್ಮ ಐಡಿಯಾದಂತೆ ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ ಅನ್ನು G7 ಗೆ ಆಡೋದರ ಮೂಲಕ D4 ಅಲ್ಲಿ ಇರುವಂತ ನಮ್ಮ ನೈಟ್ ಗೆ ಎರಡು ಅಟ್ಯಾಕರ್ಸ್ ಗಳನ್ನು ಸೃಷ್ಟಿ ಮಾಡಿದೆ। ಸೊ ಸೆಂಟರ್ ಅಲ್ಲಿ ಇರುವಂತ ನೈಟ್ ತುಂಬಾ ಸ್ಟ್ರಾಂಗ್ ಎನ್ನುವಂತ ಕಾರಣಕ್ಕಾಗಿ ನಾವು ಅದನ್ನು ಅಲ್ಲಿಂದ ಮೂವ್ ಮಾಡ್ತಾ ಇಲ್ಲ, ನಾವು ಅದಕ್ಕೆ ಒಂದು ಸಪೋರ್ಟ್ ಅನ್ನು ತರ್ತಾ ಇದ್ದೇವೆ, ಬಿಷಪ್ ಅನ್ನು E3 ಆಡೋದರ ಮೂಲಕ ಅದಕ್ಕೆ ಒಂದು ಸಪೋರ್ಟ್ ಅನ್ನು ತರ್ತಾ ಇದ್ದೇವೆ। ಸೊ ಈ ಪೊಸಿಷನ್ ಅಲ್ಲಿ ಬ್ಲ್ಯಾಕ್ ಪ್ಲೇಯರ್ಸ್ ಗಳು ತಮ್ಮ ನೈಟ್ ಅನ್ನು F6 ಆಡ್ತಾ ಇದ್ದಾರೆ। ನೀವು ನೋಡಬಹುದು ನೈಟ್ ಟು F6 ಒಂದು ಡೆವಲಪಿಂಗ್ ಮೂವ್ ಕೂಡ ಹೌದು, ಹಾಗೂ ನೆಕ್ಸ್ಟ್ ಮೂವ್ ಅಲ್ಲಿ ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಮಾಡುವಂತ ಐಡಿಯಾಸ್ ಗಳನ್ನು ಬ್ಲ್ಯಾಕ್ ಹೊಂದಿದೆ। ನಾವು ಇವಾಗ ಬಿಷಪ್ ಅನ್ನು C4 ಗೆ ಆಡ್ತಾ ಇದ್ದೇವೆ। ಆಲ್ಮೋಸ್ಟ್ ನಮ್ಮ ಡೆವಲಪ್ಮೆಂಟ್ ಎಲ್ಲ ಮುಗಿದಿದೆ, ಈಗ ಬ್ಲ್ಯಾಕ್ ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಅನ್ನು ಮಾಡುತ್ತೆ। ಸೊ ಈ ಪೊಸಿಷನ್ ಅಲ್ಲಿ ನೋಡಬಹುದು ನೀವು ನಮ್ಮ ಲೈಟ್ ಸ್ಕ್ವೇರ್ ಬಿಷಪ್ ಪಂದ್ಯದುದ್ದಕ್ಕೂ ಈ F7 ಸ್ಕ್ವೇರ್ ಏನಿದೆಯಲ್ಲ ಅದನ್ನು ಅಟ್ಯಾಕ್ ಮಾಡುವಂತ ಐಡಿಯಾಸ್ ಗಳನ್ನು ಹೊಂದಿದೆ। ಸೊ ಈ ಪೊಸಿಷನ್ ಅಲ್ಲಿ ಒಂದು ನಾವು ಟ್ರಿಕಿ ಮೂವ್ ಅನ್ನು ಆಡ್ತಾ ಇದ್ದೇವೆ, ಅದು ಏನು ಅಂತಂದ್ರೆ ನಮ್ಮ ಬಿಷಪ್ ಅನ್ನ B3 ಆಡ್ತಾ ಇದ್ದೇವೆ। ಈ ಬಿಷಪ್ ಪಂದ್ಯದುದ್ದಕ್ಕೂ F7 ನಲ್ಲಿ ಇರುವಂತ ಪಾನ್ ಅನ್ನ ಪಿನ್ ಮಾಡಿರಲಿ ಅನ್ನುವಂತ ಒಂದು ಟ್ರಿಕಿ ಉದ್ದೇಶದಿಂದ ಒಂದು ಟ್ರ್ಯಾಪ್ ಕೂಡ ಸಹ ಇದೆ ಈ ಮೂವ್ ಅಲ್ಲಿ। ತುಂಬಾ ಜನ ಬ್ಲ್ಯಾಕ್ ಪ್ಲೇಯರ್ಸ್ ಗಳು ಈ ಟ್ರ್ಯಾಪ್ ಗೆ ಬೀಳ್ತಾರೆ। ಏನಾಡ್ತಾರೆ ಈ ಪೊಸಿಷನ್ ಅಲ್ಲಿ ಅಂತಂದ್ರೆ ತಮ್ಮ ನೈಟ್ ಅನ್ನ A5 ಗೆ ಆಡ್ತಾರೆ, ಯಾಕಂತಂದ್ರೆ ಈ ಲೈಟ್ ಸ್ಕ್ವೇರ್ ಬಿಷಪ್ ತುಂಬಾ ಸ್ಟ್ರಾಂಗ್ ಇರುವಂತ ಕಾರಣ ಅದನ್ನ ಆದಷ್ಟು ಬೇಗ ಎಲಿಮಿನೇಟ್ ಮಾಡಬೇಕು ಅನ್ನುವಂತ ಸಲುವಾಗಿ ತಮ್ಮ ನೈಟ್ ಅನ್ನ A5 ಗೆ ಆಡ್ತಾರೆ। ನಾವು ಇಲ್ಲಿ ಅದ್ಭುತವಂತ ಒಂದು ಮೂವ್ ಅನ್ನು ಆಡ್ತೇವೆ। ಸೊ ಬಾಬಿ ಫಿಶರ್ ಅವರು ಒಂದು ಪಂದ್ಯದಲ್ಲಿ ಈ ತರ ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡಿದ್ರು, ಅವರು ಈ ಪೊಸಿಷನ್ ಅಲ್ಲಿ ತಮ್ಮ E4 ಅಲ್ಲಿ ಇರುವಂತ ಪಾನ್ ಅನ್ನ E5 ಗೆ ಪುಷ್ ಮಾಡ್ತಾರೆ। ಒಂದು ಅದ್ಭುತವಂತ ಮೂವ್ ಅಂತಾನೆ ಹೇಳ್ಬೋದು। ಸೊ ಇಲ್ಲಿಂದ ತುಂಬಾ ವೇರಿಯೇಷನ್ಸ್ ಗಳು ಬರ್ತವೆ, ನೀಟಾಗಿ ಎಲ್ಲ ವೇರಿಯೇಷನ್ಸ್ ಗಳನ್ನು ನೋಡೋಣ। ಬ್ಲ್ಯಾಕ್ ಅವರ ಐಡಿಯಾದಂತೆ ನೈಟ್ ಇಂದ ಬಿಷಪ್ ಅನ್ನು ಕ್ಯಾಪ್ಚರ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಅವರ ನೈಟ್ ಅನ್ನು ನಮ್ಮ ಪಾನ್ ಇಂದ ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ, ಹಾಗೂ ಅವರು ನಮ್ಮ ರುಕ್ ಅನ್ನು ಕ್ಯಾಪ್ಚರ್ ಮಾಡಿದ ತಕ್ಷಣ ನಾವು ಅವರ ಬಿಷಪ್ ಅನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ। ಇವಾಗ ನೋಡ್ಬೋದು ಅವರ ನೈಟ್ ಆಲ್ರೆಡಿ ಟ್ರ್ಯಾಪ್ ಆಗಿದೆ, ಆ ಕಾರಣದಿಂದಾಗಿ ಎಷ್ಟಾಗತ್ತೋ ಅಷ್ಟು ಮಟೀರಿಯಲ್ ಅನ್ನು ಗ್ರ್ಯಾಬ್ ಮಾಡ್ಕೊಳ್ಳೋಣ ಅನ್ನುವಂಥ ಸಲುವಾಗಿ C2 ದಲ್ಲಿ ಇರುವಂತ ನಮ್ಮ ಪಾನ್ ಅನ್ನು ಕ್ಯಾಪ್ಚರ್ ಮಾಡುತ್ತೆ। ನಾವು ಆ ನೈಟ್ ಅನ್ನು ಕ್ವೀನ್ ಇಂದ ಕ್ಯಾಪ್ಚರ್ ಮಾಡ್ತೇವೆ, ಹಾಗೂ ಕಿಂಗ್ G7 ಅಲ್ಲಿ ಇರುವಂತ ನಮ್ಮ ಪಾನ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ। ಸೊ ಈ ಪೊಸಿಷನ್ ಅಲ್ಲಿ ನೋಡಬಹುದು ನಾವು ಅವರಿಗಿಂತ ಎರಡು ಪಾನ್ ಕಡಿಮೆ ಇದ್ರೂ ಸಹ ಅವರ ಒಂದು ರುಕ್ ಗೆ ನಮ್ಮ ಹತ್ರ ಎರಡು ನೈಟ್ಸ್ ಗಳಿವೆ, ಎರಡು ಸ್ಟ್ರಾಂಗ್ ನೈಟ್ಸ್ ಅಂತಾನೆ ಹೇಳ್ಬೋದು। ಯಾಕಂತಂದ್ರೆ ಆಲ್ರೆಡಿ ಸೆಂಟ್ರಲ್ ಸ್ಕ್ವೇರ್ಸ್ ಗಳಲ್ಲಿದೆ, ನಮ್ಮ ಕಿಂಗ್ ಕೂಡ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ, ಯಾಕಂತಂದ್ರೆ ಅವರ ಯಾವುದೇ ಪೀಸಸ್ ಗಳು ಇನ್ನೂ ಡೆವಲಪ್ ಆಗಿಲ್ಲ, ನಮ್ಮ ಎಲ್ಲ ಪೀಸ್ ಗಳು ಆಲ್ರೆಡಿ ಅಟ್ಯಾಕಿಂಗ್ ಪೊಸಿಷನ್ ಅಲ್ಲಿದೆ, ಆ ಕಾರಣದಿಂದಾಗಿ ಇದು ವೈಟ್ ಗೆ ತುಂಬಾ ಒಳ್ಳೆಯ ಪೊಸಿಷನ್ ಅಂತಾನೆ ಹೇಳ್ಬೋದು। ಸೊ ಸ್ವಲ್ಪ ಹಿಂದಿನ ಪೊಸಿಷನ್ ಗಳಿಗೆ ಹೋಗ್ಬಿಟ್ಟು ಅಂತಂದ್ರೆ ಈ ಪೊಸಿಷನ್ ಅಲ್ಲಿ ಬ್ಲ್ಯಾಕ್ ತಮ್ಮ ನೈಟ್ ಇಂದ ಬಿಷಪ್ ಅನ್ನ ಕ್ಯಾಪ್ಚರ್ ಮಾಡ್ತು ಅಂತಾದ್ರೆ ವೈಟ್ ಗೆ ಒಳ್ಳೆ ಪೊಸಿಷನ್ ಬರುತ್ತೆ ಅನ್ನುವಂತ ಕಾರಣಕ್ಕಾಗಿ ತುಂಬಾ ಜನ ಪ್ಲೇಯರ್ಸ್ ಗಳು ಕ್ಯಾಪ್ಚರ್ ಮಾಡಲ್ಲ। ಆದ್ರೆ ಇವಾಗ ನೋಡ್ಬೋದು ಅವರ F6 ಅಲ್ಲಿ ಇರುವಂತ ನೈಟ್ ಕೂಡ ಅಟ್ಯಾಕ್ ಆಗಿದೆ, ಸೊ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಬ್ಲ್ಯಾಕ್ ತಮ್ಮ ನೈಟ್ ಅನ್ನ ಮೂವ್ ಮಾಡಲೇಬೇಕಾಗುತ್ತೆ। ನೈಟ್ G4 ಹೋಗಕ್ಕಾಗಲ್ಲ, ಯಾಕಂತಂದ್ರೆ ನಾವು ಆ ಸ್ಕ್ವೇರ್ ಅನ್ನ ನಮ್ಮ ಕ್ವೀನ್ ಇಂದ ಕವರ್ ಮಾಡಿದ್ದೇವೆ। ನೈಟ್ E4 ಬರಕ್ಕಾಗಲ್ಲ,
ಯಾಕಂತಂದ್ರೆ ನಾವು ಆ ಸ್ಕ್ವೇರ್ ಅನ್ನು ನಮ್ಮ ನೈಟ್ ಇಂದ ಕವರ್ ಮಾಡಿದ್ದೇವೆ ನೈಟ್ ಡಿ5 ಬರಕಾಗಲ್ಲ ಯಾಕಂತಂದ್ರೆ ನಾವು ಆ ಸ್ಕ್ವೇರ್ ಅನ್ನು ನಮ್ಮ ಬಿಷಪ್ ಇಂದ ಕವರ್ ಮಾಡಿದ್ದೇವೆ ಸೋ ಆ ಕಾರಣದಿಂದಾಗಿ ನೈಟ್ ಗೆ ಇರುವಂತ ಎರಡೇ ಎರಡು ಸ್ಕ್ವೇರ್ ಗಳು ಇ8 ಹಾಗೂ ಎಚ್5 ಸೋ ಮೊದಲನೇದಾಗಿ ಎಚ್5 ಗೆ ಹೋಯಿತು ಅಂತ ಆದ್ರೆ ಒಂದೇ ಒಂದು ಸಿಂಪಲ್ ಮೂವ್ ಅಲ್ಲಿ ನೀವು ನೈಟ್ ಅನ್ನು ಟ್ರ್ಯಾಪ್ ಮಾಡಬಹುದು ಅದು ಏನಪ್ಪಾ ಅಂತಂದ್ರೆ ನಿಮ್ಮ ಜಿ ಪಾನ್ ಅನ್ನು ಜಿ4 ಗೆ ಪುಷ್ ಮಾಡುವುದರ ಮೂಲಕ ಬ್ಲ್ಯಾಕ್ ನೈಟ್ ಅನ್ನು ಟ್ರ್ಯಾಪ್ ಮಾಡಬಹುದು ಹಾಗೂ ಒಂದು ಪೀಸ್ ಅಡ್ವಾಂಟೇಜ್ ಜೊತೆಗೆ ಪಂದ್ಯವನ್ನು ಸುಲಭವಾಗಿ ಗೆಲ್ಲಬಹುದು ಸೊ ಆ ಕಾರಣದಿಂದಾಗಿ ಈ ಪೊಸಿಷನ್ ಅಲ್ಲಿ ನೈಟ್ ಅನ್ನು ಎಚ್ ಫೈವ್ ಆಡಲ್ಲ ತುಂಬಾ ಜನ ಪ್ಲೇಯರ್ಸ್ ಗಳು ನೈಟ್ ಅನ್ನ ಇ ಏಟ್ ಆಡ್ತಾರೆ ಸೊ ಇದು ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಇಲ್ಲಿಂದ ಬ್ಲ್ಯಾಕ್ ಗೆ ವಿನ್ ಆಗೋಕೆ ಯಾವುದೇ ರೀತಿಯಾದಂತ ಚಾನ್ಸ್ ಇಲ್ಲ ಅಂತಾನೆ ಹೇಳ್ಬೋದು ಸೊ ಈ ಪೊಸಿಷನ್ ಅಲ್ಲಿ ವೈಟ್ ಗೆ ಒಂದು ಅದ್ಭುತವಾದಂತ ಒಂದು ಮೂವ್ ಇದೆ ಸೊ ನೀವು ವಿಡಿಯೋವನ್ನ ಪಾಸ್ ಮಾಡಿ ಆ ಮೂವ್ ಅನ್ನ ಬೇಕಿದ್ರೆ ಕಂಡುಹಿಡಿಯಕ್ಕೆ ಟ್ರೈ ಮಾಡಬಹುದು ಯಾಕಂತಂದ್ರೆ ಅಷ್ಟು ಸುಂದರವಾಗಿದೆ ಮೂವ್ ಆ ಮೂವ್ ಅನ್ನ ಆಡೋದ್ರಿಂದ ಬ್ಲ್ಯಾಕ್ ಗೆ ಯಾವುದೇ ರೀತಿಯ ಅಂತ ಚಾನ್ಸ್ ಇರಲ್ಲ ಈ ಪಂದ್ಯವನ್ನ ಗೆಲ್ಲಕ್ಕೆ ಅದೇನು ಅಂತಂದ್ರೆ ನಮ್ಮ ಲೈಟ್ ಸ್ಕ್ವೇರ್ ಬಿಷಪ್ ಅನ್ನ ಎಫ್ ಸೆವೆನ್ ಗೆ ತೆಗೆದುಕೊಂಡು ಹೋಗುವುದರ ಮೂಲಕ ಚೆಕ್ ಅನ್ನು ಕೊಡುವಂತದ್ದು ಸೊ ಇವಾಗ ನೋಡ್ಬೋದು ಬ್ಲ್ಯಾಕ್ ಕಿಂಗ್ ಚೆಕ್ ಅಲ್ಲಿ ಇದೆ ಅವರು ರುಕ್ ಇಂದಾದ್ರೂ ಕ್ಯಾಪ್ಚರ್ ಮಾಡಬಹುದು ಅಥವಾ ಕಿಂಗ್ ಇಂದಾದ್ರೂ ಕ್ಯಾಪ್ಚರ್ ಮಾಡಬಹುದು ಅಥವಾ ಕಿಂಗ್ ಅನ್ನ ಬೇರೆ ಸ್ಕ್ವೇರ್ ಗೆ ತೆಗೆದುಕೊಂಡು ಸಹ ಹೋಗ್ಬೋದು ಸೊ ಮೊದಲನೇದಾಗಿ ಅವರು ಕಿಂಗ್ ಅನ್ನ ಎಚ್ ಏಟ್ ಗೆ ತೆಗೆದುಕೊಂಡು ಹೋದ್ರು ಅಂತಾದ್ರೆ ತುಂಬಾ ಸಿಂಪಲ್ ಅಂತ ಮೂವ್ ನೈಟ್ ಅನ್ನ ಇ ಸಿಕ್ಸ್ ಆಡುವುದರ ಮೂಲಕ ಅವರ ಕ್ವೀನ್ ಅನ್ನ ಹಾಗೂ ಅವರ ರುಕ್ ಅನ್ನ ಫೋರ್ಕ್ ಮಾಡ್ತಾ ಇದ್ದೇವೆ ಅವರು ಪೋನ್ ಇಂದ ಕ್ಯಾಪ್ಚರ್ ಮಾಡಕ್ಕಾಗಲ್ಲ ಯಾಕಂತಂದ್ರೆ ನಾವು ಅವರ ಕ್ವೀನ್ ಅನ್ನ ನಮ್ಮ ಕ್ವೀನ್ ಇಂದ ಕ್ಯಾಪ್ಚರ್ ಮಾಡ್ತೇವೆ ಸೊ ಆ ಕಾರಣದಿಂದಾಗಿ ಅವರು ಕ್ವೀನ್ ಅನ್ನ ಮೂವ್ ಮಾಡಕ್ಕೆ ಪ್ರಯತ್ನ ಪಟ್ಟರು ಅಂತಾದ್ರೆ ಯಾವುದೇ ರೀತಿಯಾದಂತ ಸ್ಕ್ವೇರ್ ಇಲ್ಲ ಯಾಕಂತಂದ್ರೆ ಕ್ವೀನ್ ಗೆ ಇರುವಂತ ಎಲ್ಲಾ ಸ್ಕ್ವೇರ್ ಗಳು ನಮ್ಮ ಪೀಸಸ್ ಗಳಿಂದ ಅಟ್ಯಾಕ್ ಆಗಿದೆ ಅಂತಂದ್ರೆ ಬ್ಲ್ಯಾಕ್ ಕ್ವೀನ್ ಟ್ರ್ಯಾಪ್ ಆಗಿದೆ ಇಲ್ಲಿ ಅಂತಾನೆ ಹೇಳ್ಬೋದು ಸೊ ಆ ಕಾರಣದಿಂದಾಗಿ ಈ ಪೊಸಿಷನ್ ಅಲ್ಲಿ ಕಿಂಗ್ ಅನ್ನ ಎಚ್ ಏಟ್ ಗೆ ತೆಗೆದುಕೊಂಡು ಹೋಗುವಂತದ್ದು ಅಷ್ಟು ಉತ್ತಮವಾದಂತ ಮೂವ್ ಅಲ್ಲ ಸೊ ಅವರು ರುಕ್ ಇಂದ ನಮ್ಮ ಬಿಷಪ್ ಅನ್ನ ಕ್ಯಾಪ್ಚರ್ ಮಾಡಿದ್ರು ಅಂತಾದ್ರೂ ಸಹ ನಾವು ನಮ್ಮ ನೈಟ್ ಅನ್ನ ಇ ಸಿಕ್ಸ್ ಆಡೋದರ ಮೂಲಕ ಮತ್ತೆ ಅವರ ಕ್ವೀನ್ ಅನ್ನ ಟ್ರ್ಯಾಪ್ ಮಾಡಿದ್ದೇವೆ ಸೊ ಇವಾಗ ಗೊತ್ತಾಗ್ತಾ ಇದೆ ನೈಟ್ ಅನ್ನ ಇ ಏಟ್ ಆಡೋದ್ರಿಂದ ಅವರಿಗೆ ಎಷ್ಟು ಡಿಸ್ಅಡ್ವಾಂಟೇಜ್ ಆಗಿದೆ ಅನ್ನುವಂಥದ್ದು ಸೊ ಆ ಕಾರಣದಿಂದಾಗಿ ರುಕ್ಕಿಂದ ಕ್ಯಾಪ್ಚರ್ ಮಾಡಿದ್ರು ಸಹ ಅವರ ಕ್ವೀನ್ ಟ್ರ್ಯಾಪ್ ಆಗುತ್ತೆ ಸೊ ಆ ಕಾರಣದಿಂದಾಗಿ ಈ ಪೊಸಿಷನ್ ಅಲ್ಲಿ ಅವರು ಕಿಂಗ್ ಇಂದಾನೆ ಕ್ಯಾಪ್ಚರ್ ಮಾಡಬೇಕಾಗತ್ತೆ ಸೊ ಆದರೂ ಸಹ ನಾವೇನ್ ಆಡ್ತಾ ಇದ್ದೇವೆ ಈ ಪೊಸಿಷನ್ ಅಲ್ಲಿ ಅಂತಂದ್ರೆ ಮತ್ತೆ ನೈಟ್ ಅನ್ನ ಇ ಸಿಕ್ಸ್ ಗೆ ಆಡ್ತಾ ಇದ್ದೇವೆ ಸೊ ಈ ಪೊಸಿಷನ್ ಅಲ್ಲಿ ನೋಡ್ಬೋದು ಅವರ ಪಾನ್ ಇಂದ ಕ್ಯಾಪ್ಚರ್ ಮಾಡಬೇಕು ಅಂತ ಇಲ್ಲ ಯಾಕಂತಂದ್ರೆ ಅವರ ಕಿಂಗ್ ಸಹ ಅಟ್ಯಾಕ್ ಮಾಡ್ತಾ ಇದೆ ಅವರು ಪಾನ್ ಇಂದ ಕ್ಯಾಪ್ಚರ್ ಮಾಡಿದ್ರು ಅಂತಂದ್ರೆ ನಾವು ಅವರ ಕ್ವೀನ್ ಅನ್ನ ಕ್ಯಾಪ್ಚರ್ ಮಾಡ್ತೇವೆ ಆ ಕಾರಣದಿಂದಾಗಿ ತುಂಬಾ ಜನ ಬ್ಲ್ಯಾಕ್ ಪ್ಲೇಯರ್ಸ್ ಗಳು ಅವರ ಕಿಂಗ್ ಇಂದ ನಮ್ಮ ನೈಟ್ ಅನ್ನ ಕ್ಯಾಪ್ಚರ್ ಮಾಡ್ತಾರೆ ಆದರೆ ನಾವು ಸ್ಯಾಕ್ರಿಫೈಸ್ ಮಾಡಿದಂತ ನಮ್ಮ ನೈಟ್ ಹಾಗೂ ಬಿಷಪ್ ಗೆ ಏನು ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು ಯಾಕಂತಂದ್ರೆ ಈ ಪೊಸಿಷನ್ ಇಂದ ಬ್ಲ್ಯಾಕ್ ಎಷ್ಟೇ ಅದ್ಭುತವಂತ ಮೂವ್ ಆಡಿದ್ರು ಸಹ ಆರು ಮೂವ್ಸ್ ಗಳಲ್ಲಿ ಚೆಕ್ ಮೇಟ್ ಆಗ್ತಾ ಇದೆ ಮೊದಲನೇದಾಗಿ ಕ್ವೀನ್ ಅನ್ನ ಡಿ ಫೈ ಗೆ ತರುವುದರ ಮೂಲಕ ಚೆಕ್ ಅನ್ನು ಕೊಡ್ತಾ ಇದ್ದೇವೆ ಸೊ ಕಿಂಗ್ ಗೆ ಇರುವಂತದ್ದು ಒಂದೇ ಒಂದು ಪ್ಲೇಸ್ ಅದು ಎಫ್ ಫೈ ಅಲ್ಲಿ ಹೋಗ್ಲೇಬೇಕು ನಾವು ನಮ್ಮ ಜಿ ಪಾನ್ ಅನ್ನ ಜಿ ಫೋರ್ ಗೆ ಪುಷ್ ಮಾಡುವುದರ ಮೂಲಕ ಚೆಕ್ ಅನ್ನು ಕೊಡ್ತಾ ಇದ್ದೇವೆ ಸೊ ಇವಾಗ್ಲೂ ಸಹ ಕಿಂಗ್ ಗೆ ಇರುವಂತದ್ದು ಒಂದೇ ಒಂದು ಮೂವ್ ಅದು ಏನಪ್ಪ ಅಂತಂದ್ರೆ ಕ್ಯಾಪ್ಚರ್ ಮಾಡುವಂತದ್ದು ಜಿ ಫೋರ್ ಪಾನ್ ಅನ್ನ ನಾವು ನಮ್ಮ ರುಕ್ ಅನ್ನ ಜಿ ಒನ್ ಗೆ ತಂದು ಚೆಕ್ ಅನ್ನು ಕೊಡ್ತಾ ಇದ್ದೇವೆ ಕಿಂಗ್ ವಾಪಸ್ ಎಫ್ ಐ ಗೆ ಹೋಯ್ತು ಅಂತ ಆದ್ರೆ ನಾವು ನಮ್ಮ ರುಕ್ ಅನ್ನ ಜಿ ಫೈವ್ ಗೆ ಇಳುವುದರ ಮೂಲಕ ಕಿಂಗ್ ಅನ್ನ ಚೆಕ್ ಮೇಟ್ ಮಾಡ್ತಾ ಇದ್ದೇವೆ ಸೊ ಆ ಕಾರಣದಿಂದಾಗಿ ಕಿಂಗ್ ಎಚ್ ಫೋರ್ ಗೆ ಹೋಯ್ತು ಅಂತ ಆದ್ರೆ ನಾವು ನಮ್ಮ ಬಿಷಪ್ ಅನ್ನ ಜಿ ಫೈವ್ ಗೆ ತಂದು ಚೆಕ್ ಅನ್ನು ಕೊಡ್ತಾ ಇದ್ದೇವೆ ಸೊ ಕಿಂಗ್ ಎಚ್ ತ್ರೀ ಗೆ ಹೋಯ್ತು ಅಂತ ಆದ್ರೆ ನಾವು ನಮ್ಮ ಕ್ವೀನ್ ಅನ್ನ ಜಿ ಟೂ ಗೆ ತಂದು ಚೆಕ್ ಮೇಟ್ ಮಾಡ್ತಾ ಇದ್ದೇವೆ ಎಚ್ ಫೈವ್ ಗೆ ಹೋಯ್ತು ಅಂತ ಆದ್ರೆ ನಾವು ನಮ್ಮ ಕ್ವೀನ್ ಅನ್ನ ಡಿ ಒನ್ ಗೆ ತಂದು ಚೆಕ್ ಅನ್ನು ಕೊಡ್ತಾ ಇದ್ದೇವೆ ರುಕ್ ಬ್ಲಾಕ್ ಮಾಡಿದ ತಕ್ಷಣ ನಾವು ಅದನ್ನ ಕ್ವೀನ್ ಇಂದ ಕ್ಯಾಪ್ಚರ್ ಮಾಡುವುದರ ಮೂಲಕ ಕಿಂಗ್ ಅನ್ನ ಚೆಕ್ ಮೇಟ್ ಮಾಡ್ತಾ ಇದ್ದೇವೆ ಸೊ ನೀವು ನೋಡ್ಬೋದು ಅವರು ಕ್ವೀನ್ ಅನ್ನ ಉಳಿಸಕ್ಕೋಗಿ ಕಿಂಗ್ ಅನ್ನ ಚೆಕ್ ಮೇಟ್ ಮಾಡ್ಕೊಂಡಿದ್ದಾರೆ ಸೊ ತುಂಬಾ ಜನ ಬ್ಲ್ಯಾಕ್ ಪ್ಲೇಯರ್ಸ್ ಗಳು ಸಿಸಿಲಿಯನ್ ಡಿಫೆನ್ಸ್ ಅಲ್ಲಿ ಬಾಬಿ ಫಿಶರ್ ಅವರ ಈ ಅದ್ಭುತ ಟ್ರ್ಯಾಪ್ ಗೆ ಖಂಡಿತವಾಗಿಯೂ ಬೀಳ್ತಾರೆ ಸೊ ಸಿಸಿಲಿಯನ್ ಡಿಫೆನ್ಸ್ ನ ಪಾರ್ಟ್ ಟೂ ಅನ್ನು ಸಹ ನೀವು ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ.